Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿವ್ಯಾ, ಏನೇ ನಿಂದು ಬೆಳಗ್ಗೆ ಬೆಳಗ್ಗೆನೆ, ಸುಮ್ಮನೆ ಹಿಂಸೆ ಕೊಡಬೇಡ, ಹೋಗಿ ಮಲ್ಕೋ ಹೋಗು. ಕಾವೇರಕ್ಕ, ಯಾಕೆ ಹಿಂಗೆ ಕೇಳ್ತಿದ್ಯಾ? ನಡಿ ಹೋಗೋಣ. ಎಲ್ಲಿಗೆ? ಎಲ್ಲಿಗೆ ಅಂದರೆ ಚೊಂಬ ಇಟ್ಕೊಂಡು ಎಲ್ಲಿಗೆ ಹೋಗ್ತಾರೆ? ನಡಿ ಹೋಗೋಣ. ಜಾನಕಿ, ಈ ಹುಳ ಅವನು ಸರಿಯಾದ ಜಾಗದಲ್ಲೇ ಇಟ್ಟಿದ್ದ ಕಣೆ, ಪ್ರಳಯಾಂತಕ. ಹೇಗೆ ಬಡಬಡಿಸ್ತಾ ಇದ್ದಾಳೆ ನೋಡು ಚಂಬಿಡ್ಕೊಂಡು. ಇವಾಗ ಏನು ಎದ್ದು ಹೇಳ್ತೀವೋ ಅಥವಾ ನಾನು ಒಬ್ಳೆ ಹೋಗ್ಲ? ಅಯ್ಯೋ, ನೀನು ಹೋಗಿ ಬಾಮ್ಮ, ನಾವು ಮಲ್ಕೋತೀವಿ. ಲೇ ದಿವ್ಯಾ, ಹುಚ್ಚುಚ್ಚಾಗಿ ಆಡ್ಬೇಡ್ವೆ. ನೀನು ನಿನ್ನ ಹಳ್ಳಿಲಿಲ್ಲ, ನಮ್ಮ ಮನೇಲಿ ಇದೆಯಾ? ಇಲ್ಲಿ ಟಾಯ್ಲೆಟ್ ಇದೆ, ಯಾವಾಗ ಬೇಕಾದ್ರೂ ಹೋಗ್ಬೋದು. ಇಲ್ಲಿ ಟೈಮಿಂಗ್ಸ್ ಇಲ್ಲಮ್ಮ. ನಿಂಗೆ ಅಷ್ಟೊಂದು ಅರ್ಜೆಂಟ್ ಆಗಿದ್ರೆ ನೀನೇ ಹೋಗ್ಬಮ್ಮ. ಅದೇ, ಶ್ರೀಮಂತರ ಮನೆಯಲ್ಲಿ ಟಾಯ್ಲೆಟ್ ಇರಲ್ಲ ಅಂತ ನನ್ಗೆ ಇವಾಗಲೇ ಗೊತ್ತಾಗಿದ್ದು. ಛೇ, ಅಲ್ಲೇ ಇದ್ದು ಇದ್ದು ಮೈಂಡ್ ಅಲ್ಲಿಗೆ ಟ್ಯೂನ್ ಆಗಿಬಿಟ್ಟಿದೆ. ಇಲ್ಲಿಗೆ ಬಂದರೂ ಅಲ್ಲಿನ ಥರನೇ ಆಡ್ತಿದ್ದೀನಲ್ಲ. ಛೇ, ನನ್ನ ಬುದ್ಧಿಗಿಷ್ಟು. ಹಾಂ ಮಾ. ಏನು ಮಾಡ್ತಿದ್ಯಾ? ಏನಿಲ್ಲಮ್ಮ, ಹಾಗೆ ಸುಮ್ಮನೆ ಲ್ಯಾಪ್ಟಾಪ್ ನೋಡ್ತಿದ್ದೆ. ಹೇಳು, ನಿನ್ನ ಹತ್ರ ಮಾತಾಡಬೇಕು. ಮಾತಾಡಮ್ಮ, ಬಾ ಕೂತ್ಕೋ. ಯಾಕಮ್ಮ, ಇದ್ದಕ್ಕಿದ್ದಾಗೆ ಮಗಳ ಮೇಲೆ ಲವ್ ಬಂದ್ಬಿಡ್ತಾ ಹೇಗೆ? ಅಮ್ಮನಿಗೆ ಯಾವಾಗಲೂ ಮಕ್ಕಳ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಆದರೆ ಮಕ್ಕಳಿಗೆ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇರಲೇಬೇಕು ಅಂತೇನಿಲ್ಲ. ಯಾವಾಗ ಬೇಕಂದರೂ ಬಿಟ್ಟು ಹೋಗೋ ನಿರ್ಧಾರ ಅವ್ರು ಮಾಡ್ಬೋದು. ಇದನ್ನ ನನಗೆ ಹೇಳ್ತಿದ್ಯಾಲ್ವಾ? ಸತ್ಯ ಅದೇ ಅಲ್ವಾ, ತಂದೆ ತಾಯಿಗೆ ಮಕ್ಕಳು ಅನಿವಾರ್ಯ. ತಮ್ಮದೇ ರಕ್ತ ಹಂಚ್ಕೊಂಡು ಹುಟ್ಟಿರ್ತಾರೆ ಅಂತ ಅವ್ರ ಮೇಲೆ ಬೆಟ್ಟದಷ್ಟು ಆಸೆ ಕನಸುಗಳನ್ನ ಹೊತ್ಕೊಂಡಿರ್ತಾರೆ. ಆದರೆ ಮಕ್ಕಳಿಗೆ ತಂದೆ ತಾಯಿ ಬರೀ ಆಯ್ಕೆ ಅಷ್ಟೆ. ಆಯ್ಕೆ ಮಾಡಿದ್ರೆ ಜೊತೆಲಿರ್ತಾರೆ, ಇಲ್ಲ ಅಂದರೆ ಇಲ್ಲ. ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ರಿತು, ನನಗೆ ರಾಕೇಶ್ ನಂಬರ್ ಕೊಡು. ಏನು? ನನಗೆ ರಾಕೇಶ್ ನಂಬರ್ ಕೊಡು ಅಂದೆ. ನಿಂಗೆ ಯಾಕಮ್ಮ ಅವನ ನಂಬರು? ಕೊಡ್ತೀಯೋ ಇಲ್ವೋ? ಏನಾಯ್ತಮ್ಮ, ಇವತ್ತು ನೋಡಿದ್ರೆ ಏನೇನೋ ಮಾತಾಡ್ತಿದ್ಯಾ, ಜೊತೆಗೆ ರಾಕೇಶ್ ನಂಬರು ಕೇಳ್ತಿದ್ಯಾ, ಅಲ್ಲ ಈಗ ಏನಾಯ್ತು? ನಾನು ರಾಕೇಶ್ ಹತ್ರ ಮಾತಾಡಬೇಕು. ಇಲ್ಲಮ್ಮ, ನಾ ಕೊಡೋದಿಲ್ಲ. ಈಗ ಆಲ್ರೆಡಿ ನಮ್ಮ ಮನೆಯವರು ಅವನಿಗೆ ಅವಮಾನ ಮಾಡಿರೋದು ಸಾಕು. ನೀನು ಅವನಿಗೆ ಬೈಯೋದಿಕ್ಕೆ ಕಾಲ್ ಮಾಡೋ ಹಾಗಿದ್ರೆ ಬೇಡವೇ ಬೇಡ, ನಾನು ನಂಬರ್ ಕೊಡೋದಿಲ್ಲ. ಸರಿ ಬಿಡು, ನಾನು ಸತ್ಯನ ಹತ್ರನೇ ಕೇಳ್ತೇನೆ. ಅಮ್ಮ, ಈಗ ಏನಿತ್ತು ನಂಬರು? ಅದೆಲ್ಲ ನಿನ್ಗೆ ಯಾಕೆ? ಕೊಡೋದಾದ್ರೆ ಕೊಡು,
ಇಲ್ಲ ಅಂದ್ರೆ ಬಿಡು. ಸರಿ ತಗೋ. ನಿನ್ನ ನಂಬರ್ ಕಳಿಸಿದೀನಿ. ಹಲೋ ಹಲೋ, ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಿ. ನೀವು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ನಾನು ಊರ್ಮಿಳ, ರೀತು ಅವರಮ್ಮ. ಅಯ್ಯೋ ಆಂಟಿ, ಸಾರಿ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲಪ್ಪ, ನಾವು ಯಾವತ್ತೂ ಫೋನಲ್ಲಿ ಮಾತಾಡಿಲ್ಲ ಅಲ್ವಾ, ಅದಕ್ಕೆ ನಿಮಗೆ ವಾಯ್ಸ್ ಗೊತ್ತಾಗಿಲ್ಲ ಅಂತ ಅನ್ಸತ್ತೆ. ಹಾಂ ಹೇಳಿ ಆಂಟಿ. ಏನು ಮಾಡ್ತಿದ್ಯಾ? ಫ್ರೀ ಇದೆಯಾ? ಅದು ಲೈಬ್ರರಿಲಿದೆ. ಫ್ರೀನೇ ಹೇಳಿ ಆಂಟಿ. ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಮನೆ ಕಡೆ ಬರೋಕ್ಕಾಗತ್ತಾ? ಮನೆಗ? ನಾನಾ? ಮುಂಚೆ ಟ್ಯೂಷನ್ ಕೊಡುವಾಗ ದಿನ ಮನೆಗೆ ಬರ್ತಿದ್ದೆ. ಆಮೇಲೆ ಏನೇನೋ ಆಗೋಯ್ತು. ಮನೆಗೆ ಬರ್ತೀಯಾ? ಅಲ್ಲ, ನಾನು ಮನೆಗೆ ಬಂದರೆ ತಪ್ಪಾಗುತ್ತೇನೋ. ಏನಾದರೂ ಫೋನಲ್ಲೇ ಹೇಳಿ ಆಂಟಿ, ಪರವಾಗಿಲ್ಲ. ಫೋನಲ್ಲಿ ಹೇಳೋ ವಿಷಯ ಅಲ್ಲಪ್ಪ. ನೀನು ಮನೆಗೆ ಬಾ, ಮರಿಬೇಡ. ಸರಿ ಆಂಟಿ, ಬರ್ತೀನಿ. ರಿತು ಅಮ್ಮ ಇದ್ದಕ್ಕಿದ್ದಂಗೆ ಮನೆಗೆ ಯಾಕೆ ಕರೀತಾ ಇದ್ದಾರೆ? ಅಮ್ಮ ಯಾಕೆ ರಾಖಿ ನಂಬರ್ ಕೇಳಿದ್ರು? ಏನು ವಿಷಯ ಇರ್ಬೋದು? ಅಮ್ಮಂಗೂ ರಾಕೇಶ್ ಮೇಲೆ ಕೋಪ ಇದೆಯಾ, ಅದಕ್ಕೆ ರಾಕೇಶ್ ನಂಬರ್ ಕೇಳಿದ್ರಾ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.